हेलो, ए तला किटिया नमस्ते साहेब रे, नमस्ते। नहीं ए बोलिए ए ये सर, नमन निम सहित जोते पड़ा मात कागज हरासमेंट निम्द थू सर सर निम जोते ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಒಂದು ತಿಂಗಳಿಂದ ಟ್ರೈ ಸಾಕಾಗಿದೆಯಪ್ಪ. ಏ ನೀನೇ ಮಾಡ್ತಿದ್ದೀನಿ ಹೇಳೋ, ಸರ್। ಎಷ್ಟೆಲ್ಲ ಫೋನ್ ಮಾಡಿದ್ಯಾ ಹೇಳ್ಬಿಡ, ನೀನೇ ಹೇಳೋ. ಸರ್ ಸರ್ ಸುಮಾರು 100 ಸರಿ ಕಾಲ್ ಮಾಡಿದೆ, ನಾ ರಾತ್ರಿ ತಪ್ಪ ಒಂದು ಅನ್ನಲ್ಲ ಗಂಟೆಗೂ ಕಾಲ್ ಮಾಡಿದ್ದೀನಿ ಏ ಸರ್, ಯಾ ಯಾಕೆ ನಿಮ್ಮ ಗೊತ್ತಾ? ಮನೆಗೆ ರಾತ್ ಮೂರು ಸಲ ಬೆಲ್ ಒತ್ತಿದ್ರೆ ಹೊಡಿತೀಯ ನೀನು? ಸರ್, ನಾನು ಯಾಕೆ ಗೊತ್ತಾ? ನಾನು ಒಂಥರ ನಿಶಾಚರ ಪ್ರಾಣಿ, ರಾತ್ರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂತ ಒಂದು ಜೀವಿ, ಪೊಲೀಸ್ ಕಾನ್ಸ್ಟೇಬಲ್ ಸರ್ ನಾನು। ಹೋಗಲೆ ನಿಮ್ ಜೊತೆ ಮಾತಾಡ್ಬೇಕನ್ನೋ ಉದ್ದೇಶದಿಂದಾಗಿ ಸುಮಾರು ಸಲ ಟ್ರೈ ಮಾಡಿದ್ದೀನಿ ಸರ್, ರಾತ್ರಿ 1 ಗಂಟೆಗೂ ಕೂಡ ಟ್ರೈ ಮಾಡಿದ್ದೀನಿ ಸರ್। ತಪ್ಪು, ಇದು ತಪ್ಪು ನೀವು ಮಾಡ್ತಾ ಇರೋದು. ನಿಮ್ಮ ಪ್ರಕಾರ ತಪ್ಪಾಗಿರ್ಬೋದು, ಬಟ್ ನನ್ನ ಪ್ರಕಾರ ಸರಿ ಇದೆ। ಯಾಕಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಮತ್ತೆ ಯಾವ ಉದ್ದೇಶನೂ ಇಲ್ಲ ಅಲ್ಲ ಅಲ್ಲ, ಏನ ಕಟ್ ಆಗೋಯ್ತು ಸರ್। ನೀನ್ ಇಷ್ಟೊತ್ತು ಮಾತಾಡಿದ್ ಕಟ್ ಆಗೋಯ್ತು ಏನದು? ಸರ್, ನಾನ್ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಕೆದಕ್ಬೇಕು ಅನ್ನೋ ಉದ್ದೇಶದಿಂದಾಗಿ ತಪ್ಪು ಅನಿಸಿದ್ರು ಸಹ ನಾನು ನಿಮ್ಗೆ ರಾತ್ರಿ 1 ಗಂಟೆಲೂ ಸಹ ಕಾಲ್ ಮಾಡಿದ್ದೀನಿ ಇವಾಗ ನೋಡಪ್ಪ, ಬೇಗ ಟಾಪಿಕ್ ಬಾ. ಏನದು? ಸರ್। ಏನಿಲ್ಲ ಸರ್, ನನ್ ಕಾಡ್ತಕ್ಕಂಥ ಪ್ರಶ್ನೆ, ತತ್ವಶಾಸ್ತ್ರದಲ್ಲಿ ಹುಟ್ಟು ಅಂದ್ರೇನು, ಸಾವು ಅಂದ್ರೇನು, ಹುಟ್ಟೋದಕ್ಕಿಂತ ಮುಂಚೆ ನಾವೇನಾಗಿದ್ದೇವೆ, ಸತ್ ನಂತರ ನಾವೇನಾಗ್ತೀವಿ ಅನ್ನೋ ಪ್ರಶ್ನೆಗಳಿದ್ದಾವೆ। ಆದ್ರೆ ಆ ಪ್ರಶ್ನೆಯಲ್ಲಿ ನನ್ಗೆ ಕಾಡ್ತಕ್ಕಂಥ ಪ್ರಶ್ನೆ ಏನಂದ್ರೆ, ನಾನು ಸತ್ರು ಸಹ ನನ್ಗೆ ಜೀವ ಇರುತ್ತೆ, ನಾನು ಸತ್ರು ಸಹ ನನ್ನ ಜೀವ ಇರುತ್ತೆ, ಬಟ್ ಹೇಳದೆ ಇರ್ತಕ್ಕಂಥ ಸ್ಥಿತಿ ಕಾಡ್ತಿದೆ ಅಂತಕ್ಕಂಥ ಒಂದು ಭಾವನೆ ನನ್ನ ಹತ್ರ ಇದೆ, ಅದಕ್ಕೆ ನೀವು ಉತ್ತರ ಕೊಡಬೇಕು। ನಾನು ಸತ್ರು ಕೂಡ ನಾನು ಬದುಕಿರ್ತೀನಿ ಅನ್ನೋ ಭಾವನೆ ನನ್ನಲ್ಲಿದೆ। ಹೌದು, ಭಾವನೆ ಅಲ್ಬೋ ಅದು, ಸತ್ಯ ಕಣ. ಹಾ ಸರ್, ಮನಃಷ್ಟಾನೀಂದ್ರಿಯಾಣಾಂ ಪ್ರಕೃತಿ ಪ್ರಾಣಿ ಕಶ್ಯತಿ ಅಂತ ಗೀತೆಯಲ್ಲಿ ಬರುತ್ತೆ ಈ ಮಾತು. ಹಾ ಸರ್, ಅಂದ್ರೆ ಮನುಷ್ಯ ದೇಹ ಬಿಟ್ಟ ನಂತರನು ಹಾ ಸರ್ ಅಲ್ಲಿ ಜೀವ ಇರುತ್ತೆ. ಆದ್ರೆ ಹೆಂಗಿರುತ್ತೆ ಅಂದ್ರೆ, ಈ ಡ್ರೈವರ್ ಬಸ್ ಬಿಟ್ಟ ನಂತರನು ಜೀವ ಹೆಂಗಿರುತ್ತೋ ಹಂಗಿರುತ್ತೆ. ಓ ಹಾ ಸರ್, ಅಂದ್ರೆ ಡ್ರೈವರ್ ಅಲ್ಲಿ ಆ ಬಸ್ ನ ನಡೆಸುವ ಒಂದು ಚಾಕಚಕ್ಯತೆ ಇರುತ್ತೆ, ಹಾ ಸರ್, ಅದು ಡ್ರೈವರ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ಹಾ ಸರ್, ಬಸ್ ಮಾತ್ರ ಅದೊಂದು ಶವ ಆಗ್ಬಿಡುತ್ತೆ. ಹಾ ಸರ್, ಆ ಶವ ಆಗುವ ನಮ್ಮ ದೇಹವನ್ನ ಸ್ಥೂಲ ಶರೀರ ಅಂತ ಕರೀತಾರೆ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಅದನ್ನ ಬಿಟ್ಟ ನಂತರ ನಿನ್ನ ಆತ್ಮವನ್ನ ಎರಡು ಶರೀರಗಳು ಕವರ್ ಆಗಿರುತ್ತೆ. ಹಾ ಸರ್, ಹಾ ಸರ್, ಅದು ಸ್ಥೂಲ ಶರೀರ ಬಿಟ್ಟ ನಂತರ ಸೂಕ್ಷ್ಮ ಶರೀರ ಮತ್ತೆ ಕಾರಣ ಶರೀರ ಅಂತ ಎರಡು ಸುತ್ತಿನ ಕೋಟೆ ಉಳಿದಿರುತ್ತೆ. ಮೂರನೇ ಸುತ್ತಿನ ಕೋಟೆ ತತ್ತು ಹೋಗಿರುತ್ತೆ. ಅದು ಇದ್ರೆ ಮಾತ್ರ ನೀನು ಇಂದ್ರಿಯಗಳ ಜೊತೆ ಸಂಬಂಧ, ಈ ಪ್ರಕೃತಿನ ಎಂಜಾಯ್ ಮಾಡಬಹುದು, ತಿನ್ನಬಹುದು, ಕೇಳಬಹುದು, ಮಾತನಾಡಬಹುದು, ಎಲ್ಲ ಮಾಡ್ಬೇಕು ಅಂದ್ರೆ ಆ ಸ್ಥೂಲ ಶರೀರ ಇರ್ಬೇಕು. ಅದ್ ಸತ್ತೋಗಿದೆ. ನೀನ್ ಬರೀ ಡ್ರೈವರ್ ಮಾತ್ರ ಉಳ್ಕೊಂಡಿದೀಯ. ಆರು ವೈರಿಗಳೊಡನೆ ನಿನಗೆ ಆಸೆ ಇರುತ್ತೆ, ಕೋಪ ಇರುತ್ತೆ, ಲೋಭ ಇರುತ್ತೆ, ಮೋಹ ಇರುತ್ತೆ, ಮದ ಇರುತ್ತೆ, ಮತ್ಸರ ಇರುತ್ತೆ, ಎಲ್ಲ ಇರುತ್ತೆ ನಿನ್ನೊಳಗೆ. ಬದುಕಿರ್ತೀಯ ಆದ್ರೆ ಸತ್ತಿರ್ತೀಯ ಅಂದ್ರೆ ದೇಹ ಇಲ್ಲ. ನಿನಗೆ ಡ್ರೈವಿಂಗ್ ಮಾಡಕ್ ಶಕ್ತಿ ಇದೆ, ಆದ್ರೆ ನಿನ್ನ ಹತ್ರ ಬಸ್ ಇಲ್ಲ ಅಥವಾ ಕಾರ್ ಇಲ್ಲ. ಹೀಗೆ ನೀನು ತಡುಪ್ತಾ ಇರ್ತೀಯ. ಯಾರ್ದಾದ್ರು ಗಾಡಿ ಸಿಕ್ಕಿದ್ರೆ ಸಾಕು ನಾನು ಡ್ರೈವ್ ಮಾಡ್ಬೇಕು ಅನ್ಸ್ತಾ ಇರ್ತೇ ಡ್ರೈವರ್ಗೆ. ಹಂಗೆ ನೀನ್ ಯಾರ್ದಾದ್ರು ದೇಹ ಸಿಕ್ಕಿದ್ರೆ ಸಾಕು ಅದ್ರೊಳಗೆ ಹೋಗಿ ನಾನು ಅನ್ನ ತಿನ್ಬೇಕು, ಅದ್ರ ಸುಖ ಸವಿಬೇಕು ಅನ್ಸ್ತಾ ಇರತ್ತೆ. ಅದನ್ನೇ ನಾಲ್ಕನೇ ಆಯಾಮ ಅಂತ ಹೇಳಿ, ಅದನ್ನೇ ಆ ಶಕ್ತಿ ಈ ಶಕ್ತಿ ಮೈ ಮೇಲೆ ಹೋಗೋದು ಇದೆಲ್ಲ ಏನೇನೋ ಇದೆ. ಅದು ಅಹೋರಾತ್ರನಿಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇವಾಗ ಹೇಳ್ತಾ ಇರೋದು ಒಂದು ಅನುಭವ ಸಿದ್ಧಾಂತ ಅಷ್ಟೇ ವಿನಃ ಇದು ನನಗೆ ಗೊತ್ತಿಲ್ಲ. ಅಹೋರಾತ್ರ ಏನೂ ಗೊತ್ತಿಲ್ಲ ಇವನಿಗೆ, ಶೂನ್ಯ. ಆದ್ರೆ ಇದು ಜ್ಞಾನದ ಕಡ್ಲು ಸರ್ ತಾವು, ಇಲ್ಲೋ ಇವನೊಬ್ಬ ಮೂರ್ಖ, ಮಹಾಮೂರ್ಖ. ಮಹಾಮೂರ್ಖ ಅಲ್ಲ ಸರ್, ಮಧ್ಯ ಮಾತಾಡ್ಬಿಡ್ತೀನಿ. ಹೇಳಿ ಸರ್, ಹೇಳಿ ಸರ್. ನಿನಗ್ ಬಂದ ಭಾವನೆ ಅದು ಹೇಗ್ ಬಂತೋ ಗೊತ್ತಿಲ್ಲ, ಅದು ಶಕ್ತಿವಾದ ಭಾವನೆ. ಸರ್ ನನ್ ಭಾವನೆ ಅಲ್ಲ ಸರ್, ನನ್ ಕಾಡ್ತಕ್ಕಂತ ಪ್ರಶ್ನೆ. ನಾನು ಆಕ್ಚುಲಿ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, ವೃತ್ತಿಯಿಂದ ಜೈಲ್ ಪೊಲೀಸ್ ಕಾನ್ಸ್ಟೇಬಲ್, ನಾನು ಬೀದರ್ ಜಿಲ್ಲಾ ಕಾರಾಗೃಹದಲ್ಲಿ ಕರ್ತವ್ಯ ಮಾಡ್ತಾ ಇದ್ದೀನಿ ಸರ್. ಇಲ್ವೋ ನಿನ್ ಗೊತ್ತಿಲ್ಲ, ನೀನು ತುಂಬಾ ಒಳ್ಳೆ ಜ್ಞಾನಿ. ನೀನು ಓದದೆ ಈ ವಿಚಾರ ಹೆಂಗ್ ಗೊತ್ತಾಯ್ತು ನಿನಗೆ? ಏನು ಅಂದ್ರೆ ಅದ ನಂತರ ಏನಂತೆ, ಈ ಹೂವಿನ ಮಕರಂದ ಹೇಗೆ ಗಾಳಿಯಲ್ಲಿ ತೇಲ್ಕೊಂಡು ಹೋಗುತ್ತೋ ಹಾಗೆ ಸತ್ತ ನಂತರ ದೇಹ ಬಿಟ್ಟ ಆತ್ಮ ಈ ಜೀವಿಯೊಡನೆ, ಸೂಕ್ಷ್ಮ ಸ್ಥೂಲ ಜೀವಿಯೊಡನೆ ಇನ್ನೊಂದು ಗಂಡು ಹೆಣ್ಣಿನ ದೇಹ ಹುಡ್ಕೊಂಡು ಹೋಗುತ್ತೆ. ಅದು ಪ್ರಕೃತಿಯಲ್ಲಿ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಗಿಡ, ವನ, ಮರ, ಚರ, ಏನೇ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಅದು ಗಂಡೊಳಗೆ ಸೇರ್ಕೋಬಹುದು, ಹೆಣ್ಣೊಳಗೆ ಸೇರ್ಕೋಬಹುದು.
ಗಂಡೊಳಗೆ ಸೇರಿದಾಗ ಅದು ಶುಕ್ರ ಅಂತಾಗತ್ತೆ, ಹೆಣ್ಣೊಳಗೆ ಸೇರಿದಾಗ ಅದು ಶ್ರೇಣಿತ ಶ್ರೋಣಿ ಶೋಣಿತ ಅಂತ ಆಗುತ್ತೆ, ಶೋಣಿತ. ಹಾಗೆ ಅವರಿಬ್ಬರ ಸಮಾಗಮನದಿಂದ ಅವನ ದೇಹದೊಳಗಡೆ, ಗಂಡಿನ ದೇಹದೊಳಗಡೆ ಅತಿ ಸಣ್ಣ ಕಣ್ಣಿಗೆ ಕಾಣದಂತಹ ನರ್ನಾಡಿಗಳಲ್ಲಿ ಸಂಚರಿಸುತ್ತೆ ಆತ್ಮ, ಸಂಚರಿಸಿ ಹೆಣ್ಣಿನ ದೇಹದೊಳಗೆ ಹೋಗುತ್ತೆ. ಹೆಣ್ಣಿನ ದೇಹದಲ್ಲಿ ಹೋಗಿ ಟ್ಯೂಬ್ಸ್, ಒಂದು ಬೆರಳು ಗಾತ್ರದ ಒಂದು ಪೈಪ್ಗಳಲ್ಲಿ ಹೋಗುತ್ತೆ. ತ್ರಿಕೋನ ಆಕೃತಿಯಲ್ಲಿರೋ ಗರ್ಭದಲ್ಲಿ ಒಂದು ಅಂಡವಾಗಿ ಅಂಡಾಶಯದಲ್ಲಿ ಸೇರುತ್ತೆ. ಆ ಅಂಡ ಒಡೆದು 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 ಚೂರಾಗಿ ಝೈಗೋಟ್ ಅಂತ ಆಗತ್ತೆ, ಝೈಗೋಟ್ ಯುಗ್ಮ ಏನೋ ಒಂದಾಗತ್ತೆ. ಹೀಗೆ ಆ ಅನೇಕ ರಹದಾರಿಗಳಲ್ಲಿ ಸುತ್ತಿ ಸುತ್ತಿ ಹೋಗಿ ಕಷ್ಟಪಟ್ಟು ಅದರಲ್ಲಿ ಸಾವಿರಾರು ಲಕ್ಷಾಂತರ ಗಂಡಿನ ದೇಹದ ಜನ ಆ ಹೆಣ್ಣಿನ ಒಂದು ಮೊಟ್ಟೆಗಾಗಿ ಹಾತೊರೆಯತ್ತೆ. ಇದು ಪ್ರತಿ ಪ್ರಾಣಿ ಪಕ್ಷಿಯಲ್ಲಿ ನಡೆಯೋದು. ಅದರಲ್ಲಿ ಯಾರೋ ಒಬ್ಬ ಗೆದ್ದು ನಿಂತ, ನೀನ್ ಇವತ್ತು ಭೂಮಿ ಮೇಲೆ ಇದೀಯ ಅಂದ್ರೆ ಎಷ್ಟೋ ಲಕ್ಷ ಜನರ ನಡುವೆ ನೀನ್ ಗೆದ್ದು ಬಂದಿದ್ಯಾ. ಅದಕ್ಕೆ ಮಾನವ ಜನ್ಮ ಬಹುದೊಡ್ಡದು, ಅದನ್ನ ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಹೇಳಿದ್ದು. ಸತ್ಯ ಸರ್. ತಮಾಷೆ ಅಲ್ಲ, ನಿನಗೆ ಇದಕ್ಕೆ ಎಷ್ಟು ಕಷ್ಟಪಟ್ಟು, ಅದಕ್ಕೆ ಆತ್ಮಹತ್ಯೆ ಮಹಾಪಾಪ ಅನ್ನೋದು ಯಾಕೆ ಗೊತ್ತಾ, ಎಷ್ಟು ಕಷ್ಟಪಟ್ಟು ಈ ಜನ್ಮನ ಪಡೆದು ಬಂದು ಮತ್ತೆ ಈ ಸುಮ್ನೆ ನೀರ್ ಕುಡ್ದಂಗ ಆತ್ಮಹತ್ಯೆ, ಅದು ತಪ್ಪು. ಮತ್ತೆ ಕೇಳ್ಬೇಡ ನೀನು, ಆತ್ಮಹತ್ಯೆ ಮಾಡಿಕೊಂಡಾಗ ನೀನ್ ಕೇಳಿದ ಪ್ರಶ್ನೆನೆ ಏನಾಗುತ್ತೆ, ಒಂದು ಪ್ರಾಕೃತಿಕವಾದ ಸಾವು ಆದಾಗ ಈ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ ಪರಿಸರ. ಪ್ರಾಕೃತಿಕ ಸಾವು ಆದ್ರೂ ಸಹ ನಂದು ನನ್ನನ್ನ ಮಣ್ಣಲ್ಲಿ ಹಾಕಿದಾಗ, ನನ್ನ ಮೇಲೆ ಮಣ್ಣು ಹಾಕಿದಾಗ ನನ್ಗೆ ಹಿಂಸೆ ಆಗ್ಬೋದೇನೋ ಅನ್ನೋ ಭಾವನೆ ಇದೆ. ನನ್ಗೆ ಆ ಮಣ್ಣಲ್ಲಿ ಮುಚ್ಚಿಡ್ಬೇಕಾದಾಗ ನನ್ಗೆ ಎಷ್ಟು ಮಟ್ಟಿಗೆ ಒಂದು ಫೀಲ್ ಆಗುತ್ತೆ ಅನ್ನೋದು. ಅದು ಅಜ್ಞಾನ ಕಣತೂ ಅಸಹ್ಯ ಕಣದು. ಒಟ್ನಲ್ಲಿ ಅಂದ್ರೆ ನಾನು ಸತ್ತ ಮೇಲೆ ನನಗೆ ಯಾವ್ದೇ ರೀತಿಯಿಂದ ಭಾವನೆಗಳಿರೋದಿಲ್ವಾ? ಇಲ್ಲ, ನಿನಗಿರುತ್ತೆ ಭಾವನೆ, ನೀನ್ಲಿರೋದಿಲ್ಲ. ಯಾರ ಹತ್ರ ಹೇಳ್ಕೋಬೇಕು ನನ್ನ ಭಾವನೆಗಳನ್ನ? ಅದು ಹೇಳ್ಕೊಳ್ಬೇಕು ಅಂದ್ರೆ ಮತ್ತೆ ಇನ್ನೊಂದು ದೇಹ ಪಡೆದು ಬರ್ಬೇಕು. ನೀನು ಅರ್ಥ ಮಾಡ್ಕೊಳ್ಳೋ, ಲೂಸ್ ನೀವೇನೇ ಬೈದ್ರು ಸ್ವೀಕರಿಸೋದಕ್ ನಾನ್ ತಯಾರಿದ್ದೆ. ಯಾಕಂದ್ರೆ ನೀವ್ ಒಬ್ಬ ಜ್ಞಾನಿ, ಜ್ಞಾನಿನ ಸದೃಶಂ ಪಂಡಿತ ಸರ್ವತ್ರ ಪೂಜ್ಯತೆ, ಜ್ಞಾನಕ್ಕೆ ಮಿಗಿಲಾದ ಯಾವುದು ಇಲ್ಲ ಪಂಡಿತ. ಹೇಳಿ ಸರ್, ನೀನು ದೇಹ ಬಿಟ್ಟ ನಂತರ ಆ ದೇಹದಲ್ಲಿ ಹೆಂಗೋ ಇರ್ತೀಯ ಕತ್ತೆ ನೀನು? ಆ ದೇಹನ ಸುತ್ತರಷ್ಟು ಕೂತರಷ್ಟು, ಆ ದೇಹನ ಏನ್ ಮಾಡಿದ್ರೆಷ್ಟು, ತುಂಡು ತುಂಡು ಮಾಡ್ಕೊಂಡು ಯಾವ ರಣಹದ್ದುಗಳು ತಿಂದ್ರೆಷ್ಟು, ನಿನಗೂ ಅದಕ್ಕೆ ಸಂಬಂಧ ಇಲ್ಲ, ಆಚೆ ಬಂದ್ಬಿಟ್ಟಿರ್ತೀಯ. ಆದ್ರೆ ನೀನು ಕುರುಡ ಆಗಿರ್ತೀಯ, ಕಿವುಡ ಆಗಿರ್ತೀಯ, ನೀನು ಒಂದು ಟೇಸ್ಟ್ಲೆಸ್, ಕಲರ್ಲೆಸ್, ಓಡರ್ಲೆಸ್, ಟೇಸ್ಟ್ಲೆಸ್, ಸ್ಪೀಡ್ಲೆಸ್, ವೈಟ್ಲೆಸ್, ಡೆತ್ಲೆಸ್, ಬೋತ್ಲೆಸ್ ಅನ್ನೋ ತರ ಆಗೋಗಿರ್ತೀಯ. ನಿನಗೆ ಮತ್ತೆ ಈ ಜಗತ್ತನ್ನ ಅನುಭವಿಸ್ಬೇಕು ಅಂದ್ರೆ, ಈ ಭೂಮಿಯನ್ನ ಅನುಭವಿಸ್ಬೇಕು ಅಂದ್ರೆ ಇನ್ನೊಂದು ದೇಹ ಬೇಕು. ಆ ದೇಹದಲ್ಲಿ ನೀನು ಹುಟ್ಟಿ ಬಂದ್ಮೇಲೆ ಮತ್ತೆ ಅನುಭವಿಸ್ತೀಯ ಅಲ್ಲ? ಹಾಗಾಗಿ ನೀನು ಮೊದಲು ಹೇಳದಿಯಲ್ಲ ಆ ಭಾವನೆ ಸರಿ ಅಂದ್ರೆ ಜೀವಂತ ಇರ್ತೀಯ. ಸತ್ತ ಮೇಲೂ ಜೀವಂತ ಅಂದ್ರೆ ದೇಹದೊಳಗಲ್ಲ, ದೇಹದ ಹೊರಗೆ. ದೇಹದ ಹೊರಗೆ, ಅರ್ಥ ಆಯ್ತಾ? ಆ ದೇಹ, ಸತ್ತ ದೇಹ ಅದನ್ನ ಹೂತ್ರಷ್ಟು ಕತ್ತೆ ಬಾಲಕ್ಕೆ ಕಟ್ಟಿ ಎಳದಾಡ್ಕೊಂಡು ದರ 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 ಎಳಗಾಡ್ಕೊಂಡು ಊರೆಲ್ಲ ಸಿರುಗಿಸಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು. ಸರ್, ನೀನೇ ಜೈಲಲ್ಲಿ ಇದೀಯ, ಜೈಲ್ ನೋಡಿದ್ಯಾ ನಿನ್ ಜೀವನ? ನಿಮ್ಮ ಜೈಲುಗಳು ಲಕ್ಷ ಪಟ್ಟು ಬೆಟರು ಕರಿನೀರು ಜೈಲ್ಗಿಂತ, ಅಲ್ವೇನಾ? ಕಾನಪಾಲಿಯ ಕರಿನೀರು ಶಿಕ್ಷೆ ಇದೆಯಲ್ಲ ನಮ್ಮ ಇದು ಅಂಡಮಾನ್ದು, ಅಲ್ಲಿ ಇದ್ದಿದ್ದವರು. ಹೌದು ಸರ್, ಹೌದು ಸರ್. ಅಲ್ಲಿಂದ ಬಂದ ನಂತರ ಆ ವ್ಯಕ್ತಿಯ ವ್ಯಕ್ತಿತ್ವನೇ ಬದಲಾವಣೆ ಆಗತ್ತೆ, ಆಧ್ಯಾತ್ಮದ ಪರಮಾವಧಿ ಹೊಟ್ಟೋಗ್ತಾರೆ. ಯಾವುದರಲ್ಲೂ ಮೂಢ ನಂಬಿಕೆಗಳು ಸತ್ತು ಹೋಗಿರುತ್ತೆ ಅವರಲ್ಲಿ. ಆ ವ್ಯಕ್ತಿಯ ಬಾಡಿಗಾರ್ಡ್ ಅಹೋರಾತ್ರನನ್ನ ನಾವು ಭೇಟಿಯಾಗಿದ್ದೀವಿ. ಅದು ಇವನು ಎಷ್ಟೋ ಜನ್ಮ ಮಾಡಿದ ಪುಣ್ಯ. ಆ ವ್ಯಕ್ತಿಯನ್ನ ಈ ಹಿಂದಿ ಡೈರೆಕ್ಟರ್ ಶಾಂತಾರಾಮ್ ಅಂತ ಒಬ್ಬರಿದ್ರು ಅವರು. ಆದಾ ಹೇ ಚಂದಮ ರಾತು ಆಯಿ ಮಿಲ್ಲಾ ಕಾತು ಆಯಿ ಅಂತ ಒಂದು ಹಾಡಿದೆ ನೋಡಿ, ತುಂಬಾ ಫೇಮಸ್. ಅವರು ಸಾವರ್ಕರ್ಗೆ ಅಭಿಮಾನಿ ಭಕ್ತರಾಗಿದ್ರು.
ಅವರು ಅವರು ಸಾವರ್ಕರ್ ಅವರ ಪತ್ನಿ ತೀರ್ಕೊಂಡಾಗ ಅವರನ್ನ ನಾವು ಎಲ್ಲಿ ಸಮಾಧಿ ಮಾಡಬೇಕು ಅಂತ ಕೇಳ್ತಾರೆ. ಎಲ್ಲಾದ್ರೂ ಮಾಡಿ ಅಂತ ಹೇಳ್ತಾರೆ ಅವರು. ಇಲ್ಲ ಇಲ್ಲ, ನೀವು ನಮ್ಮ ಭಾರತದ ಆಸ್ತಿ, ನಿಮಗೊಂದು ಸ್ಮಾರಕ ಮಾಡಬೇಕು ಅಂತಿದೀವಿ, ಅದರ ಅನುಸಾರವಾಗಿ ಇಂಥ ಕಡೆ ಮಾಡ್ಬೇಕು ಅನ್ನೋದಿದೆ ಅನ್ನೋ ಭಾವನೆಯಿಂದ ಇವ್ರು ಕೇಳ್ತಾರೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಕೇಳೋಂಗು ಇಲ್ಲ. ಅವಾಗ ಅಪ್ಪ ಕೊಡ್ತಾರೆ, ಹೇಳ್ತಾರೆ ಎಲ್ಲಿ ಅಂತ ಹೇಳಿದ್ರೆ ಚಂದ ಇರುತ್ತೆ ಅಂತ. ಅದಕ್ಕೆ ಸಾವರ್ಕರ್ ಒಂದು ಮಾತು ಹೇಳ್ತಾರೆ, ಎಷ್ಟು ದೊಡ್ಡ ಮಾತು ಅದು, ಅಧ್ಯಾತ್ಮದ ಉತ್ತುಂಗ ಅದು. ಈ ಸಾವರ್ಕರ್ ಸತ್ತು ಬಿದ್ದರೆ ಇವನ ಹೆಣವನ್ನು ಕತ್ತೆಯ ಬಾಲಕ್ಕೆ ಕಟ್ಟಿ ಇಲ್ಲಿನ ದಾದರ್ನ ಗಲ್ಲಿ ಗಲ್ಲಿಗಳಲ್ಲಿ ಅಡ್ಡಾಡಿಸಿ ಸಮುದ್ರ ತೀರದಲ್ಲಿ ಎಸೆದ್ ಬಿಡಿ, ರಣಹದ್ದುಗಳು ತಿನ್ನಲಿ ಅಂತಾರೆ. ಉದ್ದೇಶ ಅಷ್ಟೇ. ಇದು ಏನು ಸತ್ತ ದೇಹದ ಹಿಂದೆ ಯಾಕೆ ಬೀಳ್ಬೇಕು? ನಿಜವಾದ ಅಧ್ಯಾತ್ಮ ಅಂದ್ರೆ ಆತ್ಮದ ಅಧ್ಯಾಯವೇ ಅಧ್ಯಾತ್ಮ ಕಣ. ಬಿಟ್ಟ ದೇಹವನ್ನ ಇಷ್ಟು ವೈಭವೀಕರಿಸೋದು, ಮೆರವಣಿಗೆ ಮಾಡೋದು, ಅಂತಹ ದೇಶಕ್ಕೋಸ್ಕರ ಜೀವನನೇ ಸಮರ್ಪಣೆ ಮಾಡದಂತಹ ಸ್ಕಾಲರ್ ಹೇಳಿದ ಮಾತು ನೋಡು. ಅದಕ್ಕೆ ಆತ ಕರಿನೀರಿನಲ್ಲಿ ಕಂಡ ಸಾವುಗಳ ಸರಮಾಲೆ ಕಾರಣ. ಅರ್ಥ ಆಯ್ತಾ? ಅಂದ್ರೆ ನನಗೆ ಯಾವ ಯಾವ ಗೌರವ ಮರ್ಯಾದೆಗಳು ಬೇಡ. ಅಹೋರಾತ್ರ ಇಂತಹ ಮಹಾನುಭಾವರು ಅನೇಕರ ಜೀವನವನ್ನ ಅಧ್ಯಯನ ಮಾಡುವಂಗ ಮಾಡಿದ್ರು ದೇವ್ರು. ಇವತ್ತು ಅಹೋರಾತ್ರನಿಗೆ ನೀನು ನಡಿ ರಸ್ತೆಯಲ್ಲಿ ಕತ್ತೆಯ ಮೇಲೆ ಕೂಡಿಸಿ ತಲೆಯನ್ನ ಬೋಳಿಸಿ ಮುಖಕ್ಕೆ ಮಸಿ ಹಚ್ಚಿ ಏಯ್ ನಿನ್ನಷ್ಟು ಪಾಪಿ ಇಲ್ಲ ಅಹೋರಾತ್ರ ಅಂತ ಬೈದ್ರು, ಸಹಿಸ್ಕೋತಾನೆ ಯಾಕೇಳು? ಇವರೆಲ್ಲ ಮಹಾನುಭಾವರ ಒಂದು ಬಿಟ್ಟು ಹೋದ ಒಂದು ಹಾದಿ ಕಣದು. ಮಾನದ ಹಿಂದೆ ಅಂಜುದವನು ಅಂಜುವವನು ಇನ್ನೊಬ್ಬರಿಗೆ ಯಾವ ರೀತಿ ಬದುಕೋಕ್ ಸಾಧ್ಯ ಕಣೋ? ಅವನಿಗೆ ಅವಮಾನನೇ ಸಿಗೋದು. ಆದ್ರೂ ಸರ, ಇರೋ ಮೂರು ದಿನದಲ್ಲಿ ಹೊರ ನಾಲ್ಕು ಜನಕ್ಕೆ ಭಾರವಾಗುವ ಈ ಹೆಣಕ್ಕೆ ಏಕೆ ಶೃಂಗಾರ ಮಾಡುತ್ತಾರೆ ಈ ಮೂಢ ಜನರು? ಅದನ್ನೇ ಹೇಳಿದ್ದು, ಇಷ್ಟು ದೊಡ್ಡ ಕತೆ ಹೇಳಿದ್ದು. ನೀನ್ ಬಿಡು, ನೀನು ನಿನ್ನ ಭ್ರಮೆ ಅದು ಸತ್ತ ಹೆಣ ಹೂತ್ರೆ ತೊಂದರೆ ಆಗತ್ತೆ ಅಂತ, ಅದು ಸುಳ್ಳು. ಆ ಸತ್ತ ಹೆಣಕ್ಕೆ ಏನಾದ್ರೂ ನಿನ್ಗೆ ಏನ್ ಅನ್ಸೋದಿಲ್ಲ. ನೀನ್ ಬಿಟ್ಟಿರ್ತೀಯ ಆ ಶರೀರ ಬಿಟ್ಟು, ಅದೇನೋ ನಿನ್ ಶರ್ಟ್ ತೆಗೆದು ಬಿಟ್ಟು ಇನ್ನೊಂದು ಶರ್ಟ್ ಹಾಕೊಂಡಂಗ ಅದು ಕತ್ತೆ. ಸರ್ ಸರ್, ನನ್ಗೆ ಈ ಪ್ರಶ್ನೆ ಸುಮಾರು ದಿನಗಳಿಂದ ಕಾಡ್ತಿತ್ತು. ಈ ಪ್ರಶ್ನೆಗೆ ಉತ್ತರ ನಿಮ್ಮಿಂದನೆ ಪಡ್ಕೊಂಡಿದ್ದೀನಿ ನಾನು ನಿಜವಾಗ್ಲು. ಸರ್, ಒಂದು ಏನಂದ್ರೆ ಸರ್, ಒಬ್ಬ ಶಿಕ್ಷಕ ಭಯೋತ್ಪಾದಕನೇ, ಒಬ್ಬ ಶಿಕ್ಷಕ ಭಯೋತ್ಪಾದಕನೇ. ಕಾರಣ ಏನಂದ್ರೆ, ಒಂದು ಅರ್ಥಶಾಸ್ತ್ರದಲ್ಲಿ ಒಂದು ಡೆಫಿನೇಷನ್ ಬರುತ್ತೆ ಸರ್, ಏನಂದ್ರೆ ಭಯದ ಹಿಂದೆ ಹಿಂಸೆ ಹಾಗೂ ಬೆದರಿಕೆಯ ವಾತಾವರಣ ಹಾಕುವವರೇ ಭಯೋತ್ಪಾದಕರು. ಭಯದ ಹಿಂದೆ ಹಿಂಸೆ ಹಾಗೂ ಬೆದರಿಕೆಯ ವಾತಾವರಣ ಹಾಕುವವರೇ ಭಯೋತ್ಪಾದಕರು. ಹಾಗಾದ್ರೆ ಶಿಕ್ಷಕ ಒಬ್ಬ ಭಯೋತ್ಪಾದಕನೇ? ಭಯೋತ್ಪಾದಕ ಶಿಕ್ಷಕ ಭಯೋತ್ಪಾದಕ ಅಂದ್ರೆ, ಕೆಲವರು ಶಿಕ್ಷಕರು ತುಂಬಾ ಭಕ್ತಿ ಪ್ರೀತಿಯಿಂದ ಕಲಿಸ್ತಾರೆ, ಕೆಲವರು ಹೊಡೆದು ಹೊಡೆದು ಕಲಿಸ್ತಾರೆ, ಭಯ ಇಟ್ಟು ಕಲಿಸ್ತಾರೆ. ಭಯದ ಹಿಂದೆ ಹಿಂಸೆನು ಕೂಡ ಆಗ್ತಾರೆ. ಹಾಗಾದ್ರೆ ಅದು ಭಯೋತ್ಪಾದಕನೇ? ಆ ವಾಕ್ಯ ತಪ್ಪಾಯ್ತಾ? ಮಾಡುವುದು ಮಾತ್ರ ಹಿಂಸೆನೋ? ಶರೀರ ಇದೆಯಲ್ಲೇನೋ, ಶರೀರದ ಹಿಂಸೆ ಒಂದು ಭ್ರಮೆ ಕಣ. ಮಹಾತ್ಮ ಗಾಂಧಿ ಪೂನಾದಲ್ಲಿ ಅವರಿಗೆ ಅಲ್ಸರ್ ಆಗಿರುತ್ತೆ ಹೊಟ್ಟೆಲಿ. ಅದಕ್ಕೆ ಲಂಡನ್ ನಿಂದ ಬಂದ ಡಾಕ್ಟರ್ ಒಬ್ರು ಅದಕ್ಕೆ ಹೊಟ್ಟೆ ಬಗೆದು ಆಪರೇಷನ್ ಮಾಡ್ಬೇಕು ಅಂತ ಅನ್ಕೋತಾರೆ ಆ ಕಾಲದಲ್ಲಿ. ಈ ಕಾಲದಲ್ಲಿ ಬಯೋ ಅದು ಹೊಟ್ಟೆಲಿ ಇದು ಬಾಯಲ್ಲಿ ಒಂದು ಪೈಪ್ ಹಾಕ್ಬಿಟ್ಟು ಮಾಡ್ತಾರೆ, ಎಂಡೋಸ್ಕೋಪಿ ಅಂತ. ಅವಾಗ ಸಿ ರಾಜಗೋಪಾಲಾಚಾರ್ಯನು ಅಲ್ಲೇ ಇರ್ತಾರೆ. ಮಹಾತ್ಮ ಗಾಂಧಿ ಹೇಳ್ತಾರೆ, ನನಗೆ ಅನಸ್ತೀಶಿಯಾ ಮತ್ತು ಬರಿಸುವ ಔಷಧಿ ಕೊಡಬೇಡಿ ಅಂತ. ಡಾಕ್ಟರ್ ಗಾಬರಿ ಆಗ್ಬಿಡ್ತಾರೆ, ಹೆಂಗೆ ಅಂತ. ಆರಾಮಾಗಿ ದೇಶದ ವಿಚಾರಗಳನ್ನ ನಾನು ನೀನು ಹೇಗೆ ಮಾತಾಡ್ತಾ ಇದೀವೋ ಹಂಗೆ ಸಿ ರಾಜಗೋಪಾಲಾಚಾರ್ಯ ಮಲ್ಕೊಂಡು ಮಾತಾಡ್ತಾ ಇರೋ ಮಹಾತ್ಮ ಗಾಂಧಿಯ ಹೊಟ್ಟೆನ ಡಾಕ್ಟರ್ ಕತ್ತರಿಸಿದ್ರು ಆ ಮನುಷ್ಯನ ಗೊತ್ತಾಗಲ್ಲ. ಅಂದ್ರೆ ನಾವು ಈ ಶರೀರದ ಮೇಲೆ ಮೋಹ ನೀನ್ ಹೆಂಗಿಟ್ಕೊಂಡಿದ್ಯಾ, ಹೆಂಗಿಟ್ಕೊಂಡಿದ್ಯೋ ಸತ್ತ ಮೇಲೂ ಇದನ್ನ ಬಿಡದಷ್ಟು ಮೋಹ ಇಟ್ಕೊಂಡಿರೋದ್ರಿಂದ ನಿನಗೆ ಸತ್ತ ಮೇಲೆ ಆಗೋ ನೋವು ಗೊತ್ತಾಗ್ತಾ ಇದೆ. ನಾವು ಬದುಕಿದ ಮೇಲೆ ಇದ್ರ ಮೇಲೆ ಮೋಹ ಬಿಟ್ಟಾಗ ಇದಕ್ಕೆ ಹೊಡೆದ್ರು ನಿನಗೇನು ಆಗಲ್ಲ. ಧನ್ಯವಾದಗಳು ಸರ್. ನಿಮ್ಮಿಂದ ಸಮಾಜಕ್ಕೆ ತುಂಬಾ ಒಳ್ಳೇದಾಗ್ತದೆ. ಏನ್ ಒಳ್ಳೇದಾಗಲ್ಲ, ಯಾವತ್ತೋ ಒಂದ್ ದಿವಸ ನಿಮ್ಮಲ್ಲಿ ಯಾರೋ ಒಬ್ಬ ಬಂದು ಹೊಡೆದು ಏಯ್ ಮಾತಾಡದ ಮಕ್ಕಳ ಆಹಾರ ಹತ್ರ ಅಂತ ಹೇಳ್ತಾರೆ. ನಿಮ್ಮ ಪ್ರಯತ್ನ ಹೇಗಿದೆ ಗೊತ್ತಾ ಸರ್? ಒಂದ್ ಹೇಳ್ತೀನಿ ಸರ್, ಸತತ ಪ್ರಯತ್ನ ಮತ್ತು ಸಾಧನೆಗೆ ಸಮುದ್ರದ ನೀರು ಖಾಲಿಯಾಗಿ ಬೆಟ್ಟವೂ ಸರಿದು ನಿಲ್ಲುತ್ತದೆ.
ಎಲ್ಲೋ ಕಲ್ತ್ಕೊಂಡೆ ಇಷ್ಟು ಚೆನ್ನಾಗಿ ಕವನ ಬರೀತೀಯ ನೀನು? ಸರ್ ಕವನ ಏನಿಲ್ಲ ಸರ್, ನಾನು ಆಕ್ಚುಲಿ ಡಿಎಡ್ ಕ್ಯಾಂಡಿಡೇಟ್, ವೃತ್ತಿಯಿಂದ ಶಿಕ್ಷಕ ವೃತ್ತಿ ಅನ್ಕೊಂಡ್ ಬಂದವನು, ಇವತ್ತು ಜೈಲಿಗೆ ಸೇರಿದೀನಿ. ಏ ಜೈಲ್ ಸೇರಿಲ್ಲ ಬಂಗಾರ, ನೀನು ಜೈಲಲ್ಲಿ ಇರೋರಿಗೆ ದೇವರು ನಿನ್ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಆ ಇಷ್ಟಕ್ಕೂ ನೀನು ಏನ್ ಗೊತ್ತೇ, ನೀನು ಅದೃಷ್ಟವಂತ ಯಾಕೆ ಹೇಳು ಸರ್? ಹೇಳಿ ಸರ್, ಹೇಳಿ ಸರ್. ಏತಂ ಭುಕ್ತ್ವಾ ಸ್ವರ್ಗ ಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮತ್ಸ್ಯ ಲೋಕಂ ವಿಶಂತಿ ಅಂತ ಬರುತ್ತೆ ಒಂದ್ ಸಾಲು ಗೀತೆಲಿ. ಹಾ ಸರ್, ಹಾ ಸರ್. ಏನಂದ್ರೆ ಪುಣ್ಯ ಕ್ಷೀಣ ಆದಾಗ ಭೂಮಿ ಎಂಬ ಜೈಲಿಗೆ ನಾವು ಬರ್ತೀವಿ ಅಂತ. ಹಾ ಸರ್. ಭೂಮಿ ಎನ್ನುವುದು ಜೈಲು. ಹಾಗಾದ್ರೆ ಕಾಂಪೌಂಡ್ ವಾಲ್ ಎಲ್ಲಿದೆಯೋ ಹಾರಿ ಹೋಗೋದಕ್ಕೆ? ಇಲ್ಲ ಸರ್, ಇಲ್ಲ ಇಲ್ಲ. ಅಂದ್ರೆ ಗುರುತ್ವಾಕರ್ಷಣೀಯ ಕಾಂಪೌಂಡ್ ವಾಲ್, ಇದನ್ನ ಹಾರಿ ಹೋದ್ರು ಇಲ್ಲೇ ಬೀಳ್ಬೇಕು ನಾವು, ಎಷ್ಟಿಗರಿದ್ರು ಇಲ್ಲೇ ಬೀಳ್ತೀವಿ ಅಲ್ವಾ? ಇಲ್ಲಿರೋರೆಲ್ಲ ಜೈಲ್ನ ಕೈದಿಗಳು. ಇಲ್ಲಿ VIP ಜೈಲ್ನವ್ರಿಗೆ ಸ್ವಲ್ಪ ಹಣ ಇರುತ್ತೆ, ಸಾಧಾರಣ ಕೈದಿಗಳಿಗೆ ಸ್ವಲ್ಪ ಹಣ ಇರಲ್ಲ ಅಷ್ಟೇ ವಿನಃ. ಎಷ್ಟೋ ಜನ ಬಡವ ಸಾಹುಕಾರ ಮದ್ವೆ ಆಗ್ಬಿಡ್ತಾನೆ ಭೇದ ಭಾವ ಇಲ್ಲದೆ, ಅವರೆಲ್ಲ ಒಂದೇ ಕೋಣೆಲಿ ಹಾಕ್ದಂಗೆ, ನಾವೆಲ್ಲ ರೂಮ್ ಮೇಟ್ಸ್. ಈ ಜೈಲಿಂದ ಯಾರಾದ್ರೂ ಬಿಡುಗಡೆ ಆದ್ರೆ ಬೇರೆ ಕೈದಿಗಳು ಅಳ್ತಾರನ? ಇಲ್ಲ ಸರ್, ಇಲ್ಲ ಸರ್. ಆದ್ರೆ ನಾವು ನೋಡು, ಈ ಭೂಮಿಯಿಂದ ಯಾರಾದ್ರೂ ಸತ್ತೋದ್ರೆ ಬೇರೆ ಕೈದಿಗಳು ಅಳ್ತಾರೆ, ಇವನು ಬಿಟ್ಟು ಹೋಗ್ತಾ ಇದ್ದಾನೆ ನಾವು ಮಾತ್ರ ಅನುಭವಿಸ್ಬೇಕು ಅಂತ ಅರ್ಥನ? ಅಥವಾ ಯಾಕೆ ಅಳ್ತಾರೆ ಹೇಳು ಸರ್. ಹೇಳಿ ಸರ್, ಗೊತ್ತಿಲ್ಲ ಸರ್. ಈ ಭೂಮಿಯಿಂದ ಯಾರೋ ಸಾಯ್ತಾರಪ್ಪ, ಅವ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಎಸ್ ಸರ್. ಬೇರೆಯವ್ರು ಸಂತೋಷ ಪಡ್ಬೇಕಲ್ಲ ಇವ್ನು ಜೈಲಿಂದ ಬಿಡುಗಡೆ ಆದ ಅಂತ. ಯಾಕೆ ಅಳ್ತಾರೆ? ನಮ್ಮ ನಗಲಿದಾನ ಒಂದು ಭಾವನೆ ಅಷ್ಟೇ, ಅಷ್ಟು ಬಿಟ್ಟು. ಮತ್ತೆ ಜೈಲಲ್ಲಿರೋ ಕೈದಿಗೆ ಯಾಕೆ ಒಬ್ಬ ಬಿಡುಗಡೆ ಆದ್ರೆ ನೋವಾಗಲ್ಲ, ಆಗುತ್ತಲ್ಲ? ಆಗುತ್ತೆ ಸರ್, ಆಗುತ್ತೆ ಸರ್. ಒಳ ಮನಸ್ಸಿನಲ್ಲಿ ಆಗುತ್ತೆ, ಬಟ್ ಹೊರ ಮನಸ್ಸಿನಲ್ಲಿ ಅವ್ರನ್ನ ಒಂದು ಸಮಾಜ ವಾಹಿನಿಗೆ ಕಳಿಸ್ತಾರೆ ಜನ. ಅದಕ್ಕೆ ಎಷ್ಟೋ ಜನ ಸಂತರು ನಮ್ಮಲ್ಲಿರುವ ಅನೇಕ ಸಂಪ್ರದಾಯಗಳಲ್ಲಿ, ಕೆಲವು ಸಂಪ್ರದಾಯಗಳಲ್ಲಿ ನಗು ನಗುತ್ತಾ ಬೀಳ್ಕೊಡ್ತಾರೆ ಹೆಣ್ಣವನ್ನ. ಎಸ್ ಸರ್, ಎಸ್ ಸರ್. ಕುಣಿದಾಡ್ತಾರೆ ಹೆಣದ ಮುಂದೆ. ಅಂದ್ರೆ ಇವನು ಬಿಡುಗಡೆ ಆದ ಈ ಜೈಲಿನಿಂದ ಅಂತ. ಎಸ್ ಸರ್, ಎಸ್. ಅಂತ ಜೈಲ್, ಅಂತ ಭೂಮಿ ಎಂಬ ಜೈಲಿನಲ್ಲಿ ಮತ್ತೊಂದು ಜೈಲಿನಲ್ಲಿ ಎಸ್ ಸರ್ ನೀನು ಜೈಲರ್ ಆಗಿದ್ಯಾ ಅಂದ್ರೆ ಎಂತ ಅದೃಷ್ಟವಂತನೋ ಸರ್. ನನ್ನ ವೃತ್ತಿಯ ಬಗ್ಗೆ ನನಗೆ ಹೆಮ್ಮೆ ಇದೆ, ಆದ್ರೆ ಅನ್ಕೊಂಡಿರೋ ಗುರಿ ಸಾಧಿಸ್ಲಿಲ್ಲ ಅಷ್ಟೇ. ಏಯ್, ನೀನ್ ಅನ್ಕೊಂಡಿರೋ ಗುರು ಸಾಧಿಸ್ತೀಯ, ಇನ್ನು ಎಕ್ಸಾಮ್ ತಗೋತಿಯಪ್ಪೇ, ತುಂಬಾ ಉತ್ತಮವಾದ ಮಟ್ಟಕ್ಕೆ ಹೋಗ್ತೀಯೋ ನೀನು ಸರ್. ಇವಾಗ ಯಾವ ರೀತಿ ಅಂದ್ರೆ ಜೀವನ ಸೃಷ್ಟಿ ಮಾಡ್ಕೊಂಡಿದೀವಿ ಸರ್, ಮನೆ ಮಡದಿ ಮಕ್ಕಳು ಸಂಸಾರ, ಆ ಜೀವನದಿಂದ ಹೊರಗೆ ಬರ್ಬೇಕಲ್ಲ ಸರ್. ಇಲ್ಲ ಇಲ್ಲ, ನೀನು ಇನ್ನು ಎಕ್ಸಾಮ್ಸ್ ತಗೊಂಡು ಮೇಲ್ ಬರ್ತೀಯ ಬಂಗಾರ. ಎಷ್ಟು ವಯಸ್ಸು ನಿಂಗೆ? ಸರ್ 32 ರನ್ನಿಂಗ್ ಸರ್. ಮತ್ತೆ ಇನ್ನು ತುಂಬಾ ಪ್ರಮೋಟಿವ್ ಲೈಫ್ ಇದೆ ನಿನ್ಗೆ. ನೀನು ಅನುಭವಕ್ಕೋಸ್ಕರ ಇದು ಮಾಡ್ತಾ ಇದೀಯಾ? ತುಂಬಾ ಎತ್ತರದ ಪೊಸಿಷನ್ ಹೋಗ್ತೀಯ, ಸಮಾಜದಲ್ಲಿ ಅನೇಕ ನಿರ್ಧಾರಗಳು ಮಾಡ್ತೀಯ ನೀನು. ಮಲ್ಲಿಕಾರ್ಜುನ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕೆಲವೊಂದಿಷ್ಟು ವಿಡಿಯೋಗಳನ್ನ ನಾನು ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದೀನಿ ಸರ್, ಬಟ್ ನಾನು ನಿಮ್ಮ ಒಂದು ದೊಡ್ಡ ಫ್ಯಾನ್ ಸರ್. ನಿಮ್ಮ ನಿಮ್ಮ ಕಾಲ್ಗೋಸ್ಕರ ಸುಮಾರು ರಾತ್ರಿ 1 ಗಂಟೆಗೂ ಕಾಲ್ ಮಾಡಿದೀನಿ ಸರ್. ನಾನು ಲಾಸ್ಟ್ ಒಂದು ನಾನು ಒಬ್ಬ ಜೈಲ್ ಪೊಲೀಸ್ ರಿಸೀವ್ ಮಾಡ್ತಿರೋ ಇಲ್ವ ಅಂತ ಆಜ್ಞೆ ಕೂಡ ಮಾಡಿದೀನಿ ಸರ್ ನಿಮ್ಗೆ ನಾನು. ಹೌದೇನಾ? ಎಸ್ ಸರ್, ಎಸ್ ಸರ್. ಮೆಸೇಜ್ ಮಾಡಿದೀನಿ ಸರ್, ನೀವು ರಿಸೀವ್ ಮಾಡ್ಲೇಬೇಕು ಅಂತೇಳಿ ಆರ್ಡರ್ ಮಾಡಿದೀನಿ ಸರ್, ರಿಕ್ವೆಸ್ಟ್ ಅಲ್ಲ ಆರ್ಡರ್ ಮಾಡಿದೀನಿ ಸರ್. ಹೌದೇನಾ? ಎಸ್ ಸರ್, ಎಸ್ ಸರ್. ಸರ್ ತುಂಬಾ 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 ಚೆನ್ನಾಗಿ ಹೇಳ್ತೀರಿ ಸರ್, ಸಮಾಜಕ್ಕೆ ನಿಮ್ಮಂತ ವ್ಯಕ್ತಿ ಬೇಕು. ಈ ಹರಿದು ಹೋದ ಸಮಾಜಕ್ಕೆ ಅದೆಂತ ಸಂತರು ಬಂದರು ಸಹ ಇದು ತನ್ನ ಸುಧಾರಣೆಯತ್ತ ಸಾಗುವುದಿಲ್ಲ. ಸುಧಾರಣೆಯತ್ತ ಸಾಗಿಸುವುದಕ್ಕೆ ನಾವ್ ಯಾರು ಅಲ್ಲ, ಆದ್ರೂ ಸಹ ನೀವೊಬ್ಬ ಕಾರಣೀಭೂತರು ಸರ್. ಸರ್, ಥ್ಯಾಂಕ್ ಯು ಸರ್. ನಿಮ್ ಜೊತೆ ಮಾತಾಡಿ ತುಂಬಾ 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 ಖುಷಿ ಆಯ್ತು ಸರ್. ನನ್ನ ಲೈಫ್ ನ ಒಂದು ಆಸೆ ತೀರಿಸ್ಕೊಂಡಂಗಾಯ್ತು ಇದು. ಓಕೆ ಕಣ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಹ್ಮ್, ಧನ್ಯವಾದಗಳು ಸರ್.